ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಮ್ ಎಸ್ ಟ್ಯೂಟೋರಿಯಲ್ಸ್ ಈಗ ನಾವು ಆಲ್ರೆಡಿ ಸಿಂಥೆಟಿಕ್ ಫೈಬರ್ಸ್ ಆ್ಯಂಡ್ ಪ್ಲ್ಯಾಸ್ಟಿಕ್ಸ್ ಪಾರ್ಟ್ ಟು ವಿಡಿಯೋಸ್ಗಳನ್ನು ನೋಡಿದ್ದೀವಿ ಹಾಗೆ ಇದ್ರ ಮೇಲೂ ಸಹಿತ ನೀವು ಗಮನಿಸಬಹುದು ನಮ್ಮ ಟಿ ಇ ಟಿ ಎಕ್ಸಾಮಲ್ಲೂ ಸಹಿತ ಬಂದಿತ್ತು ನಾನು ನಿಮಗೆ ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂತಂದರೆ ಜಸ್ಟ್ ಥಿಂಕ್ ಮಾಡಿ ನಾನು ಕೇವಲ ಇಲ್ಲಿ ಮಕ್ಕಳಿಗಷ್ಟೇ ಮೆನ್ಷನ್ ಮಾಡೋದಕ್ಕಿಂತ ಎಲ್ಲರಿಗೂ ಸಹಿತ ಹೇಳ್ತಾ ಇದ್ದೀನಿ ಯಾವ ಒಂದು ಕಾನ್ಸೆಪ್ಟ್ಸ್ಗಳನ್ನು ನಾವು ಒಂದು ಎಕ್ಸಾಮ್ ಪರ್ಪಸ್ ಅಂತ ಹೇಳಿ ನೋಡ್ಕೊಳ್ಳೋದೇನೆ ಕಾನ್ಸೆಪ್ಟ್ನ ಫುಲ್ ಮೀನಿಂಗ್ ತಿಳ್ಕೋಬೇಕು ಹಾಗೆ ನಿಮಗೆ ಅಲ್ಲಿ ನಿಮ್ಮ ಯೋಚನೆಗಳು ನಿಮಗೆ ಬರಬೇಕು ಡೈಲಿ ಲೈಫಲ್ಲಿ ನಾವು ಈ ಕಾನ್ಸೆಪ್ಟ್ನ ನೋಡಿದಾಗ ಏನಾಗ್ತಿದೆ ಅಲ್ಲಿ ನಾನು ಓದಿದ್ದಿಲ್ಲ ಏನಾದರೂ ಬರುತ್ತಾ ಅಂಥೇಳಿ ನೀವು ಅಪ್ಲೈ ಮಾಡ್ತಾ ಬಂದ್ರಿ ಅಂತಂದರೆ ಎಂತಹ ಎಕ್ಸಾಮ್ಸ್ಗಳಾದರೂ ನೀವು ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಸೊ ನೋಡ್ತಾ ಬರೋಣ ಹಾಗಿದ್ರೆ ಸಿಂಥೆಟಿಕ್ ಫೈಬರ್ಸ್ ಆ್ಯಂಡ್ ಪ್ಲಾಸ್ಟಿಕ್ಸ್ ಸಿಂಥೆಟಿಕ್ ಫೈಬರ್ಸ್ ಅಂತ ಅಂದ್ರೇನು ಹಾಗೆ ಪ್ಲಾಸ್ಟಿಕ್ಗಳ ಒಂದು ಕ್ಯಾರೆಕ್ಟರ್ ಅದನ್ನು ಸಹಿತ ನಾವು ನೋಡ್ತಾ ಬಂದಿದ್ದೀವಿ ರೇ ಆನ್ ಇದನ್ನು ನಾವು ನಿಮಗೆ ಗೊತ್ತಿದೆ ಹಾಗೆ ಇದು ದಿಸ್ ಈಸ್ ಆಲ್ಸೋ ಎ ಸಿಲ್ಕ್ ಫೈಬರ್ ಇದನ್ನು ನಾವು ಆರ್ಟಿಫಿಷಿಯಲ್ ಸಿಲ್ಕ್ ಅಂತ ಹೇಳಿ ಕರಿತೀವಿ ನೆನ್ಪಿಟ್ಕೊಳ್ಳಿ ಮುಂದಿನ ಒಂದು ಎಕ್ಸಾಮ್ಸ್ಗಳಲ್ಲೂ ಸಹಿತ ಕೇಳುವಂಥ ಚಾನ್ಸಸ್ ಇರುತ್ತೆ ನೈಲಾನ್ ಇದಕ್ಕೆ ಎಕ್ಸಾಂಪಲ್ಸ್ ನೀವು ನೋಡ್ಬೋದು ನೈಲಾನ್ ಸಿಕ್ಸ್ ಸಿಕ್ಸ್ ಅದರ ಸಿಂಥಸಿಸ್ ಸಹಿತ ನಿಮಗೆ ಮುಂದಿನ ತರಗತಿಗಳಲ್ಲಿ ಬರುತ್ತೆ ಹಾಗೆ ನೋಡ್ತಾ ಬರೋಣ ಸಿಂಥೆಟಿಕ್ ಫೈಬರ್ಸ್ಗಳ ಬಗ್ಗೆ ಆಗಿದೆ ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ ಆ್ಯಂಡ್ ಥರ್ಮೋಪ್ಲಾಸ್ಟಿಕ್ ಐ ಥಿಂಕ್ ಆಗಿದೆ ಅನ್ಸುತ್ತೆ ಇಲ್ಲ ಓಕೆ ಸಮ್ ಪ್ಲಾಸ್ಟಿಕ್ಸ್ ಬೆಂಡ್ ಈಸಿಲಿ ವೈಲ್ ಸಮ್ ಬ್ರೇಕ್ ಈಗ ನಾವು ಆಲ್ರೆಡಿ ಪಾಲಿಥೀನ್ ಬ್ಯಾಗ್ಸ್ಗಳ ಬಗ್ಗೆ ಇದ್ರ ಎಲ್ಲ ನಾವು ಇವಾಗ ಆಲ್ರೆಡಿ ಹಳೆ ವಿಡಿಯೋಗಳಲ್ಲಿ ನೋಡಿದ್ದೀವಿ ಈಗ ಇಲ್ಲಿ ಹೇಳ್ತಿದ್ದಾರೆ ಪ್ಲ್ಯಾಸ್ಟಿಕ್ಗಳಲ್ಲಿ ನಾವು ಎರಡು ರೀತಿಯಾದಂಥ ಪ್ಲ್ಯಾಸ್ಟಿಕ್ಗಳನ್ನು ನೋಡ್ತೀವಿ ಒಂದು ಥರ್ಮೋ ಪ್ಲಾಸ್ಟಿಕ್ ಇನ್ನೊಂದು ಪ್ಲಾಸ್ಟಿಕ್ ಅಂತ ಅಂಥೇಳಿ ಥರ್ಮೋಪ್ಲಾಸ್ಟಿಕ್ ಅಂತಂದರೆ ಈಗ ನಾವು ನಾವು ಇವಾಗ ಒಂದು ಪ್ಲ್ಯಾಸ್ಟಿಕ್ನ ನಾವು ಪ್ರಿಪೇರ್ ಮಾಡಿದ್ದೀವಿ ಹೇಳಿ ನಾವು ಅಂದ್ಕೊಂಡ್ರೆ ಅದನ್ನು ಮತ್ತೆ ನಾವು ಪುನಃ ಯೂಸ್ ಮಾಡಬಹುದು ಅಂದರೆ ಮತ್ತೆ ಅದನ್ನು ನಾವು ರೀಶೇಪ್ ಕೊಡಬಹುದು ಹೇಳಿ ಈಗ ನಿಮ್ಮ ಮನೆಗಳಲ್ಲಿ ಇರುವಂಥ ವೇಸ್ಟ್ ಪ್ಲ್ಯಾಸ್ಟಿಕ್ಗಳನ್ನು ಯೂಸ್ ಮಾಡಿ ಇಟ್ಟಿರುವಂಥ ಪ್ಲಾಸ್ಟಿಕ್ಗಳಾಗಿರ್ಬೋದು ಅವುಗಳನ್ನೆಲ್ಲ ನೀವು ಏನೋ ಒಂದು ಕಡೆ ಶೇಖರಣೆ ಮಾಡಿಟ್ಬಿಟ್ಟು ಅದನ್ನು ಮತ್ತೆ ಮಾರ್ತೀರ ಅಲ್ವಾ ಅವರು ತಗೊಂಡು ಹೋಗಿ ಏನು ಮಾಡ್ತಾರೆ ಅದನ್ನು ಅವುಗಳನ್ನು ಫಸ್ಟ್ ನಾನು ಆ್ಯಕ್ಚುಲಿ ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಅದನ್ನು ಫಸ್ಟ್ ಅವ್ರು ಏನು ಮಾಡ್ತಾರೆ ಅಂತಂದರೆ ಪಾಲಿಥೀನ್ ಅಲ್ಲಿ ಯೂಸ್ ಮಾಡಿರುವಂತಹ ಪ್ಲ್ಯಾಸ್ಟಿಕ್ ಯಾವುದಾಗಿರುತ್ತೋ ಅದನ್ನು ಅವ್ರು ಸಪ್ರೇಟ್ ಮಾಡ್ಕೋತಾರೆ ಫಸ್ಟು ಪಾಲಿ ಹಾಗೆ ಪಾಲಿ ಪ್ರೊಪಿಲೀನನ್ನು ಯೂಸ್ ಮಾಡಿಬಿಟ್ಟು ಪ್ಲ್ಯಾಸ್ಟಿಕ್ಗಳನ್ನು ಮಾಡಿರ್ತಾರೆ ಈಗ ಪಾಲಿ ಪ್ರೊಪಿಲೀನನ್ನು ಬೇರೆ ಪಾಲಿ ಇಥಿಲೀನನ್ನು ಬೇರೆ ಅವರು ಸಪ್ರೇಟ್ ಮಾಡ್ತಾ ಬರ್ತಾರೆ ಅದರ ಪ್ರೊಸೀಜರ್ ಬೇರೆ ಇರುತ್ತೆ ಮುಂದಿನ ವೀಡಿಯೋಗಳಲ್ಲಿ ನಾನು ಹೇಳ್ತೀನಿ ಈಗ ಜಸ್ಟ್ ಥರ್ಮೋಪ್ಲಾಸ್ಟಿಕ್ ಅಂತ ಅಂದರೆ ಈಗ ಫಸ್ಟ್ ಅವರು ನಾನು ಏನು ಹೇಳಿದ್ನಲ್ಲ ಅವ್ರು ತೊಗೊಂಡು ಹೋಗ್ತಾರೆ ನಿಮ್ಮಿಂದ ಪ್ಲ್ಯಾಸ್ಟಿಕ್ಗಳನ್ನು ಕಲೆಕ್ಟ್ ಮಾಡ್ಕೊಂಬಿಟ್ಟು ತೊಗೊಂಡು ಹೋಗ್ತಾರೆ ಅವುಗಳನ್ನು ಏನು ಮಾಡ್ತಾರವರು ಅಂದರೆ ಪುನಃ ಬೇರೆ ಪ್ಲ್ಯಾಸ್ಟಿಕ್ಗಳನ್ನು ಮಾಡೋಕ್ಕೆ ರೀಶೇಪ್ ಕೊಡೋದಕ್ಕೆ ನೀವು ತಂದಿದ್ದಂತಹ ಶೇಪನ್ನೇ ಅವರು ಮತ್ತೆ ಮಾಡೋದಿಲ್ಲ ಅಥವಾ ಮಾಡಿರಬಹುದು ಮಾಡ್ದು ಇರ್ಬೋದು ಇಟ್ ಡಿಪೆಂಡ್ಸ್ ಅಲ್ವಾ ನಂತರ ಏನು ಮಾಡ್ತಾರೆ ಬೇರೆ ಒಂದು ಪ್ರಾಡಕ್ಟಿಗೆ ರೆಡಿ ಮಾಡ್ಕೋತಾರೆ ಅದನ್ನು ಮತ್ತೆ ಮಾಡ್ತಾರೆ ಸೊ ಅದಕ್ಕೋಸ್ಕರ ನೋಡ್ಬೋದು ನೀವು ಸ್ವಲ್ಪ ಕಡಿಮೆ ಕ್ವಾಲಿಟಿ ಇರುವಂಥ ಪ್ಲ್ಯಾಸ್ಟಿಕ್ಗಳು ನಿಮಗೆ ಟೆನ್ ಟ್ವೆಂಟಿ ರುಪೀಸ್ ಥರ್ಟಿ ರುಪೀಸ್ಗೆಲ್ಲ ಕೊಟ್ಬಿಡ್ತಾರೆ ಅಂದರೆ ಅವುಗಳನ್ನೆಲ್ಲ ಅವ್ರು ಏನು ಮಾಡಿರ್ತಾರೆ ಇನ್ನೊಂದು ಸಾರಿ ರೀಶೇಪ್ ಕೊಟ್ಟಿರುವಂಥದ್ದು ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಯಾವ ಒಂದು ಪ್ಲಾಸ್ಟಿಕ್ಗಳನ್ನು ನಾವು ಮತ್ತೆ ಅದನ್ನು ಹೀಟ್ ಮಾಡಿ ಅದನ್ನು ಹೆಂಗೆ ಶೇಪ್ ಕೊಡ್ತಾರೆ ರೀಶೇಪ್ ಕೊಡೋದು ಹೇಗೆ ಅಂದರೆ ಫಸ್ಟ್ ಅದನ್ನು ಹೀಟ್ ಮಾಡ್ತಾರೆ ಹಾಟ್ ವಾಟರಲ್ಲಿ ನೀವು ನೋಡ್ಬೋದು ವೆನ್ ವಿ ಆ್ಯಡ್ ಹಾಟ್ ವಾಟರ್ ಟು ಎ ಪ್ಲಾಸ್ಟಿಕ್ ಬಾಟಲ್ ಒಂದು ಪ್ಲಾಸ್ಟಿಕ್ ಬಾಟಲನ್ನು ತೊಗೊಳ್ಳಿ ನೀವು ನೀರು ತುಂಬ್ಕೊಂಡು ಹೋಗಬೇಕು ಅಂತ ಬಂದಾಗ ಕೆಲವೊಮ್ಮೆ ಹುಷಾರಿರಲ್ಲ ನಿಮಗೆ ಅವಾಗ ನೀವು ಅವಾಗ ಬಿಸಿನೀರನ್ನು ಯೂಸ್ ಮಾಡ್ತಿರ್ತೀರ ಕುಡಿಯೋದಕ್ಕೋಸ್ಕರ ಅಲ್ವಾ ಯಾಕೆ ಯೂಸ್ ಮಾಡ್ತೀವಿ ಅದನ್ನು ಸಹಿತ ಕ್ವಶನ್ ಮಾಡ್ಕೊಳ್ಳಿ ಈಗ ಆ ಬಿಸಿರನ್ನು ನೀರನ್ನು ನೀವು ನಿಮ್ಮ ಬಾಟಲಿಗೆ ಹಾಕೊಳ್ಳುವಾಗ ಅದರಲ್ಲೂ ನೀವೇನಾದರೂ ಪ್ಲ್ಯಾಸ್ಟಿಕ್ ಬಾಟಲನ್ನು ಯೂಸ್ ಮಾಡಿದ್ರಿ ಅಂತಂದರೆ ಏನಾಗುತ್ತೆ ಥಿಂಕ್ ಮಾಡಿ ನಿಮ್ಮ ಬಾಟಲ್ ಈ ಶೇಪ್ ಇರುತ್ತೆ ಸುಮ್ಮನೆ ಎಕ್ಸಾಂಪಲ್ ಅದಕ್ಕೇನಾದರೂ ನೀವು ಬಿಸಿ ನೀರನ್ನು ಹಾಕಿದ್ದೆ ಆದರೆ ಅದೇನಾಗಿಬಿಡುತ್ತೆ ಅದರ ಶೇಪನ್ನು ಅದು ಕಳ್ಕೊಬಿಡುತ್ತೆ ಈ ರೀತಿಯಾಗಿ ಅದರ ಶೇಪ್ ಡಿಫ್ರೆಂಟ್ ಆಗಿಬಿಡುತ್ತೆ ಅದನ್ನು ನೀವು ನೆಕ್ಸ್ಟ್ ಟೈಮ್ ಮತ್ತೆ ಯೂಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಆ ರೀತಿಯಾಗಿ ಹೋಗುತ್ತೆ ಅಂತಹ ಪ್ಲಾಸ್ಟಿಕ್ಗಳೇನಾಗಿರುತ್ತೆ ಅವೆಲ್ಲವೂ ಥರ್ಮೋಪ್ಲಾಸ್ಟಿಕ್ಗಳಾಗಿರ್ತವೆ ವೆನ್ ವಿ ಆ್ಯಡ್ ಹಾಟ್ ವಾಟರ್ ಟು ಪ್ಲಾಸ್ಟಿಕ್ ಬಾಟಲ್ ಇಟ್ ಗೆಟ್ಸ್ ಡಿಫಾರ್ಮ್ಡ್ ಫಾರ್ಮ್ ಆಗಿರುವಂತಹ ಒಂದು ಪ್ಲ್ಯಾಸ್ಟಿಕ್ ಏನಾಗ್ತಿದೆ ಅದು ಡಿಫಾರ್ಮ್ ಆಗ್ತಿದೆ ಅದರ ಶೇಪನ್ನು ಅದು ಕಳ್ಕೋತಾ ಇದೆ ಸಚ್ ಪ್ಲಾಸ್ಟಿಕ್ಸ್ ವಿಚ್ ಗೆಟ್ಸ್ ರೀಫ್ ಡಿಫಾರ್ಮ್ಡ್ ಈಸಿಲಿ ಆನ್ ಹೀಟಿಂಗ್ ಯಾವಾಗ ನಾವು ಹೀಟ್ ಮಾಡಿದಾಗ ಅದರ ಶೇಪನ್ನು ಅದು ಕಳ್ಕೊಳ್ಳುತ್ತೋ ಆ ಪ್ಲಾಸ್ಟಿಕ್ನ ನಾವು ಥರ್ಮೋ ಅಂತ ಹೇಳಿ ಕರಿತೀವಿ ಹಾಗಿದ್ರೆ ಇನ್ನೂ ಒಂದು ಯಾವುದಿದೆ ಪ್ಲ್ಯಾಸ್ಟಿಕ್ ಆಗಿದ್ರೆ ಅದನ್ನು ನಾವು ಥರ್ಮೋಸೆಟ್ಟಿಂಗ್ ಪ್ಲ್ಯಾಸ್ಟಿಕ್ ಅಂತ ಹೇಳ್ತೀವಿ ಯಾವ ಒಂದು ಪ್ಲಾಸ್ಟಿಕ್ನ ನಾವು ಹೀಟ್ ಮಾಡಿದಾಗ ಅದರ ಶೇಪನ್ನು ಅದು ಕಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಇದಕ್ಕೆ ನಾವು ಫೈಬರ್ಗಳನ್ನು ಎಕ್ಸಾಂಪಲ್ ಕೊಡ್ಬೋದು ಈಗ ಬೇಕಿದ್ರೆ ಬೆಕಲೈಟ್ ಮೆಲಾಮ ಮೆಲಾಮಿನ್ ಮೆಲಾಮಿನ್ ಪಿಗ್ಮೆಂಟ್ ಇದ್ರು ಸಾರಿ ಮೆಲಾಮಿನ್ ಈ ಒಂದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು ನೆಕ್ಸ್ಟ್ ಹೇಳ್ತೀನಿ ಈಗ ಥರ್ಮೋಸೆಟ್ಟಿಂಗ್ ಪ್ಲ್ಯಾಸ್ಟಿಕ್ ಅಂತ ಅಂದರೆ ಈ ಪ್ಲಾಸ್ಟಿಕ್ಗಳಲ್ಲಿ ಏನಾಗಿರುತ್ತೆ ಅಂತಂದರೆ ಒಂದು ಸರಿ ನಾವು ಅದನ್ನು ಮೌಲ್ಡ್ ಮಾಡಿ ಒಂದು ಶೇಪನ್ನು ಕೊಟ್ಟಿರ್ತೀವಲ್ವ ಮೌಲ್ಡ್ ಅಂತಂದರೆ ನೀವು ಕ್ಯಾಂಡಲ್ಸ್ಗಳನ್ನು ಮಾಡುವಾಗ ಶೇಪನ್ನು ಕೊಡ್ತಿರ್ತೀವಿ ಅಥವಾ ಒಂದು ಗೊಂಬೆಯನ್ನು ಮಾಡುವಾಗ ನೋಡಿರ್ತೀರ ನೀವು ಒಂದು ಶೇಪ್ ಕೊಡಬೇಕು ನಾವು ಈಗ ಇಲ್ಲಿ ಒಂದು ಪ್ಲಾಸ್ಟಿಕ್ಕಿಗೆ ನಾನೊಂದು ಬಾಟಲ್ ಶೇಪನ್ನು ಕೊಡಬೇಕು ಅಂತ ಹೇಳಿ ಮ ಅಂದ್ಕೊಂಡ್ರೆ ನಾನು ಬಾಟಲ್ ಶೇಪ್ದು ಒಂದು ಒಂದು ಮೌಲ್ಡನ್ನು ಯೂಸ್ ಮಾಡಬೇಕು ಅಂತ ಹೇಳಿ ಬೇಕಾದರೆ ನಿಮಗೆ ಒಂದು ಮೌಲ್ಡ್ ಯಾವ ರೀತಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ನಿಮಗೆ ನಮ್ಮ ಎಸ್ ಎಮ್ ಎಸ್ ಟ್ಯೂಟೋರಿಯಲ್ಸ್ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ ನೀವು ಅದಕ್ಕೆ ಜಾಯ್ನ್ ಆದರೆ ನಾನು ನಿಮಗಲ್ಲಿ ಒಂದು ಮೌಲ್ಡ್ ಹೇಗಿರುತ್ತೆ ಈಗ ಒಂದು ಕೊಡ್ಪಾನವನ ನನ್ನ ಹತ್ರ ಆ್ಯಕ್ಚುಲಿ ಒಂದು ಮೌಲ್ಡ್ ಇದೆ ನಾನಲ್ಲಿ ಹೋಗಿದ್ದೆ ಒಂದು ವರ್ಕ್ ಇತ್ತು ಅಂಥೇಳಿ ಅಲ್ಲಿ ಆ ಕೊಡ್ಪಾನದ ಶೇಪ್ ಇತ್ತು ಕೊಡ್ಪಾನ ಅವರು ಪ್ರಿಪೇರ್ ಮಾಡ್ತಾ ಇದ್ದಿದ್ದು ಕೊಡ್ಪಾನದ ಒಂದು ಮೌಲ್ಡ್ ಇದೆ ನಾನು ಅದನ್ನು ನಿಮಗೆ ಅಲ್ಲಿ ಶೇರ್ ಬೇಕಿದ್ರೆ ನೀವು ಏನು ಅಂದರೆ ಒಂದು ಸರಿ ನಾವು ಈ ಶೇಪನ್ನು ನಾವು ಕೊಟ್ಟಾದ ಮೇಲೆ ಅದನ್ನು ನಾವು ಮತ್ತೆ ಕರ್ಗೋಗಿಸೋಕ್ಕೆ ಸಾಧ್ಯ ಇಲ್ಲ ಯಾವಾಗ ಅಂತಂದರೆ ನಾವು ಹೀಟನ್ನು ಮಾಡಿದಾಗ ಹಾಗಿದ್ರೆ ಬೇರೆ ಇದನ್ನು ನಾವೇನಾದ್ರು ಕೊಟ್ಟು ಅಪ್ಲಿಕೇಶನ್ ನಾವೇನು ಮಾಡಿಬಿಟ್ಟು ಮಾಡಬಹುದಾ ಮೇ ಬಿ ಇರಬಹುದು ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ಈಗ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಅಂತ ಹೇಳಿ ಕರಿತಿದ್ದೀವಿ ಅಂದರೆ ಇದನ್ನು ಹೇಗೆ ನೆನ್ಪಿಡ್ಕೋಬೋದು ಕನ್ಫ್ಯೂಸ್ ಆಗುತ್ತೆ ತುಂಬ ಹೇಗೆ ನೆನ್ಪಿಡ್ಕೋಬೋದು ಅಂತಂದರೆ ಥರ್ಮೋ ಸೆಟ್ಟಿಂಗ್ ಆಲ್ರೆಡಿ ಸೆಟ್ ಆಗಿರೋದನ್ನು ನಾವು ಮತ್ತೆ ಏನಾಗಲ್ಲ ಮೌಲ್ಡ್ ಮಾಡೋಕ್ಕೆ ಸಾಧ್ಯ ಇಲ್ಲ ಈ ರೀತಿಯಾಗಿ ನೀವು ಒಂದು ಹಿಂಟ್ ರೀತಿಯಲ್ಲಿ ನೆನ್ಪಿಡ್ಕೋಬೋದು ಓಕೆನಾ ನೆಕ್ಸ್ಟ್ ನೆಕ್ಸ್ಟ್ ಈ ಥರ್ಮೋಪ್ಲಾಸ್ಟಿಕ್ಕಿಗೆ ಒಂದು ಇಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ನೋಡೋದಾದರೆ ಪಾಲಿಥೀನ್ ಆಗಿರ್ಬೋದು ಹಾಗೆ ಪಿ ವಿ ಸಿ ಆಗಿರ್ಬೋದು ಪಿ ವಿ ಸಿ ಮೀನ್ಸ್ ಪಾಲಿವಿನೈಲ್ ಕ್ಲೋರೈಡ್ ಪಾಲಿ ವಿನೈಲ್ ಕ್ಲೋರೈಡ್ ಹಾಗೆ ಪಾಲಿಥೀನ್ ಬ್ಯಾಗ್ಸ್ಗಳನ್ನು ನೋಡಿರ್ತೀರ ಅದಕ್ಕೋಸ್ಕರನೇ ಈ ಇವುಗಳನ್ನು ಬ್ಯಾನ್ ಮಾಡಿರೋದು ಅವುಗಳೇನಾಗುತ್ತೆ ಈಗ ನೀವು ಏನೋ ಒಂದು ಫಾಸ್ಟ್ ಫುಡ್ ತಗೊಳ್ತಾ ಇರ್ತೀರ ಅದರ ಕವರಲ್ಲಿ ಹಾಕ್ಕೊಟ್ಟಿರ್ತಾರೆ ಅದೇನಾದರೂ ಅವರು ಜಸ್ಟ್ ಕವರನ್ನು ಅಷ್ಟೇ ಯೂಸ್ ಮಾಡಿದರು ಅಂತಂದರೆ ಅದೇನಾದರೂ ರಿಯಾಕ್ಟ್ ಆಗೋ ಚಾನ್ಸಸ್ ಹೆಚ್ಚಿರುತ್ತೆ ದೀಸ್ ಆರ್ ಪಾಲಿಮರ್ಸ್ ಅವುಗಳು ಆ್ಯಕ್ಚುಲಿ ಡೇಂಜರಸ್ ಇರುತ್ತೆ ಇವುಗಳ ಬಗ್ಗೆ ನಿಮಗೆ ಮತ್ತೆ ಪಿಯು ಸಿಲೆಬಸಲ್ಲಿ ಬರುತ್ತೆ ನಾನು ಅವಾಗ ನಿಮಗೆ ಹೇಳ್ಕೊಡ್ತೀನಿ ಈಗ ಈಗ ಈ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಬಗ್ಗೆ ಬಂದಾಗ ನಾನು ನಿಮಗೆ ಬೆಕಲೈಟ್ ಮತ್ತು ಮೆಲಾಮಿನ್ ಬಗ್ಗೆ ಹೇಳಬೇಕು ಅಂತ ಹೇಳಿದೆ ಬೆಕಲೈಟ್ ಇದೆಯಲ್ಲ ಇದನ್ನು ಏನು ಹೇಳ್ತೀವಿ ನಾವು ಇದಕ್ಕೆ ಅಂದರೆ ಪೂರ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀವಿ ಅಂದರೆ ಇಲ್ಲಿ ನಾವು ಈ ಬೆಕಲೈಟನ್ನು ಯೂಸ್ ಮಾಡಬಹುದು ಇನ್ ಸ್ವಿಚ್ಚಸ್ ಸ್ವಿಚ್ ಬೋರ್ಡ್ ನೋಡ್ತೀರಾ ನೀವು ಅಲ್ಲಿ ಯೂಸ್ ಮಾಡಿರುವಂತಹ ಒಂದು ಪ್ಲಾಸ್ಟಿಕ್ ಯಾವುದು ಅಂತ ಅಂದರೆ ಅದೇ ಬೆಕಲೈಟ್ ಯಾಕೆ ಅಂತಂದರೆ ಇದನ್ನು ಇದ್ರ ಈಗ ಇದನ್ನು ಪೂರ್ ಕಂಡಕ್ಟರ್ ಅಂತ ಏನು ಕಂಡಕ್ಟರ್ ಅಂತ ಹೇಳಿ ಯೂಸ್ ಮಾಡ್ತೀವಿ ನಾವು ಬಸ್ಸುಗಳಲ್ಲಿ ಅವ್ರು ಏನು ಮಾಡ್ತಾರೆ ನಮಗೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗೋಕ್ಕೆ ಒಂದು ಚೀಟಿನ ಕೊಡ್ತಾರೆ ನಾವು ಅದಕ್ಕೆ ಹೋಗೋಕ್ಕೆ ನಮಗೊಂದು ದಾರಿ ಮಾಡಿಕೊಡ್ತಾರೆ ಇಲ್ಲಿ ಪೂರ್ ಕಂಡಕ್ಟರ್ ಈ ಈ ಬೆಕಲೈಟ್ ಏನು ಮಾಡುತ್ತೆ ಅಂತಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎಲೆಕ್ಟ್ರಾನ್ಸ್ಗಳು ಅಥವಾ ಎಲೆಕ್ಟ್ರಿಸಿಟಿ ಫ್ಲೋ ಆಗದೇ ಇರೋ ರೀತಿಯಲ್ಲಿ ತಡೆಯುತ್ತೆ ಯಾಕೆಂದರೆ ಇಟ್ ಈಸ್ ಅ ಪೂರ್ ಕಂಡಕ್ಟರ್ ನಾಟ್ ಅ ರಿಚ್ ಕಂಡಕ್ಟರ್ ಆರ್ ಗುಡ್ ಕಂಡಕ್ಟರ್ ಹೀಟ್ ಅಥವಾ ಎಲೆಕ್ಟ್ರಿಸಿಟಿ ಎರಡನ್ನೂ ಸಹಿತ ಪಾಸ್ ಮಾಡುವಂತಹ ಎಬಿಲಿಟಿ ಈ ಬೆಕೆಲೈಟಿಗೆ ಇರೋದಿಲ್ಲ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಸ್ವಿಚ್ ಬೋರ್ಡ್ಗಳಲ್ಲಿ ಇದನ್ನು ನಾವು ಎಲೆಕ್ಟ್ರಿಕಲ್ ಸ್ವಿಚಸ್ ಆಗಿ ಯುಟೆನ್ಸಿಲ್ಸ್ ಹ್ಯಾಂಡಲ್ಗಳಲ್ಲಿ ನೀವು ನೋಡಬಹುದು ದೋಸೆ ಹೆಂಚಿರುತ್ತೆ ಅಥವಾ ಯಾವುದಾದ್ರೂ ಯುಟೆನ್ಸಿಲ್ಸ್ಗಳ ಒಂದು ಹ್ಯಾಂಡಲ್ ಏನಾಗಿರುತ್ತೆ ಈ ಒಂದು ಪ್ಲಾಸ್ಟಿಕ್ಗಳಿಂದ ಮಾಡಿರ್ತಾರೆ ಯಾಕೆ ಅಂತಂದರೆ ಈಗ ನಿಮ್ಮ ದೋಸೆ ಹೆಂಚಿನ ತೊಗೊಂಡ್ವಿ ಅಂತಂದರೆ ದೋಸೆ ಹೆಂಚು ಬಿಸಿ ಆಗ್ತಿದಾಗೆ ಹಂಚು ಬಿಸಿ ಆಗಬೇಕು ಗಮನಿಸ್ತಾ ಇದ್ದೀರಾ ಬಿಸಿ ಆಗಬೇಕು ಯಾಕೆಂತಂದರೆ ನಾವು ಹಾಕಿರುವಂಥ ದೋಸೆ ಹಿಟ್ಟು ಅದು ಹೀಟ್ ಆಗಿಬಿಟ್ಟು ಅದು ನಮಗೆ ದೋಸೆ ಕೊಡಬೇಕು ಅದೇನೋ ಅದಕ್ಕೋಸ್ಕರ ಅದು ಇಟ್ ಮಸ್ಟ್ ಬಿ ಎ ಕಂಡಕ್ಟರ್ ಆಫ್ ಹೀಟ್ ಅಲ್ಲಿ ಹೀಟನ್ನು ಅದು ಪಾಸ್ ಮಾಡಬೇಕು ಅದಕ್ಕೋಸ್ಕರ ನಾವೇನು ಮಾಡಿರ್ತೀವಿ ಆ ಪ್ಯಾನ್ಗೆ ಏನು ಮಾಡಿರ್ತೀವಿ ನಾವು ಅದನ್ನು ಗುಡ್ ಕಂಡಕ್ಟರ್ ಯೂಸ್ ಮಾಡಿರ್ತೀವಿ ಆಫ್ ಹೀಟ್ ಬಟ್ ಹ್ಯಾಂಡಲ್ಗೆ ಏನು ಮಾಡಿರ್ತೀವಿ ನಾವು ಬ್ಯಾಡ್ ಕಂಡಕ್ಟರ್ ಆರ್ ಪೂರ್ ಕಂಡಕ್ಟರ್ ಆಫ್ ಹೀಟನ್ನು ಯೂಸ್ ಮಾಡಿರ್ತೀವಿ ಯಾಕೆ ಹೇಳಿ ಅಲ್ಲಿ ಹೀಟ್ ಟ್ರಾನ್ಸ್ಫರ್ ಆಗಬಾರ್ದು ಹೇಳಿ ಅದಕ್ಕೋಸ್ಕರ ನಾ ಈ ಏನಾಗ್ತಿದೆ ಎಲ್ಲ ಸ್ಪೂನ್ಗಳಲ್ಲಾಗಿರ್ಬೋದು ಎಲ್ಲ ಒಂದು ಹ್ಯಾಂಡಲ್ಸ್ಗಳೆಲ್ಲ ಏನು ಮಾಡ್ತಿದ್ದಾರೆ ಈ ಒಂದು ಪ್ಲಾಸ್ಟಿಕ್ಗಳಿಂದ ಇದ್ದಾರೆ ಜೊತೆಗೆ ಇನ್ನೊಂದು ಮೆಲಾಮಿನ್ ಮೆಲಾಮಿನ್ ಇದೇನು ಅಂತಂದರೆ ಇದು ವೆರಿ ಇಂಪಾರ್ಟೆಂಟ್ ಒನ್ ಯಾಕೆ ಅಂತಂದರೆ ಇದನ್ನು ಈ ಫೈರ್ ಪ್ರೂಫ್ ಜಾಕೆಟ್ಗಳಲ್ಲೆಲ್ಲ ಇದನ್ನು ಯೂಸ್ ಮಾಡಿರ್ತಾರೆ ಸೊ ಅದಕ್ಕೋಸ್ಕರ ಇದನ್ನು ನಾನು ಹೆಚ್ಚು ಇಂಪಾರ್ಟೆನ್ಸನ್ನು ಕೊಟ್ಬಿಟ್ಟು ಇದನ್ನು ಹೇಳ್ತೀನಿ ಅಂತ ಹೇಳ್ತಾ ಇದ್ದಿದ್ದು ಮೆಲಾಮಿನ್ ಬಗ್ಗೆನೂ ಸಹಿತ ನೆನ್ಪಿಡ್ಕೊಳ್ಳಿ ಹೆಚ್ಚು ದಿನ ಈ ಒಂದು ನೇಮ್ ನಿಮಗೆ ನೆನಪಿರಲಿ ಅಂಥೇಳಿ ನಾನು ಅನ್ಕೋತೀನಿ ಪ್ಲ್ಯಾಸ್ಟಿಕ್ ಆ್ಯಸ್ ಎ ಮೆಟೀರಿಯಲ್ ಆಫ್ ಚಾಯ್ಸ್ ಆಯ್ಕೆಯ ವಸ್ತುವಾಗಿ ಪ್ಲ್ಯಾಸ್ಟಿಕ್ಗಳು ಯಾಕೆ ನಾವು ಪ್ಲಾಸ್ಟಿಕ್ನ ನಾವು ಈಗಲೂ ಸಹಿತ ಯೂಸ್ ಮಾಡ್ತಾ ಅಂತ ಅಂದರೆ ಇಟ್ ಈಸ್ ವೆರಿ ಲೈಟ್ ವೈಟ್ ಅಲ್ವಾ ತುಂಬ ಹಗುರವಾಗಿರುತ್ತೆ ಇದನ್ನು ನಾವು ಯೂಸ್ ಮಾಡೋದಕ್ಕೋಸ್ಕರ ಹಾಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಈಗ ಬಟ್ಟೆ ಬ್ಯಾಗ್ ತೊಗೋಬೇಕು ಅಂತ ಹೇಳಿದ್ರೆ ಅದು ಕಾಸ್ಟ್ಲಿ ದ್ಯಾನ್ ದಿಸ್ ಪ್ಲ್ಯಾಸ್ಟಿಕ್ ಬ್ಯಾಗ್ ಅದಕ್ಕೋಸ್ಕರ ನಾವು ಪ್ಲಾಸ್ಟಿಕ್ ಬ್ಯಾಗ್ಸ್ಗಳನ್ನು ಅಥವಾ ಪ್ಲ್ಯಾಸ್ಟಿಕ್ ಐಟಮ್ಸ್ಗಳನ್ನು ಯೂಸ್ ಮಾಡ್ತಾಯಿದ್ದೀವಿ ಗುಡ್ ಸ್ಟ್ರೆಂತ್ ಇರುತ್ತೆ ಹೌದು ಹಾಗೆ ಈಸಿಯಾಗಿ ಹ್ಯಾಂಡಲ್ ಮಾಡೋ ಸಾಧ್ಯತೆ ಇರುತ್ತೆ ಹಾಗೆ ಇದನ್ನೆಲ್ಲವನ್ನೂ ಸಹಿತ ಯೂಸ್ ಟು ಸ್ಟೋರ್ ನಾವು ಸ್ಟೋರ್ ಮಾಡೋದಕ್ಕೋಸ್ಕರನೂ ಸಹಿತ ಹೆಚ್ಚು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತೀವಿ ಇದರ ಇನ್ನೊಂದು ಕ್ಯಾರೆಕ್ಟರ್ ಏನಪ್ಪಾ ಅಂತಂದರೆ ದೀಸ್ ಆರ್ ನಾನ್ ರಿಯಾಕ್ಟಿವ್ ಇವು ಕ್ರಿಯಾಪಟುಗಳಲ್ಲ ಇದು ಗಾಳಿ ಅಥವಾ ನೀರಿನ ಜೊತೆ ಇದು ರಿಯಾಕ್ಟ್ ಆಗೋದಿಲ್ಲ ಆ್ಯಸ್ ಲೈಕ್ ಮೆಟಲ್ಸ್ ಮೆಟಲ್ಸ್ಗಳಲ್ಲಿ ಕೆಲವೊಂದು ನೋಡ್ತೀವಿ ನಾವು ಎಕ್ಸಾಂಪಲ್ ನಾನು ಕೊಡೋದಾದರೆ ಮೆಗ್ನೀಷಿಯಮ್ ದೆನ್ ಐರನ್ ಐರನ್ ಹೌದಲ್ವಾ ಆಕ್ಸಿಜನ್ ಜೊತೆಗೆ ಮಾಯ್ಶ್ಚರ್ ಜೊತೆಗೆ ರಿಯಾಕ್ಟ್ ಆಗಿಬಿಟ್ಟು ಏನಾಗುತ್ತೆ ಅದು ರಸ್ಟ್ ಆಗುತ್ತೆ ಮೆಗ್ನೀಷಿಯಮ್ ಇದ್ದಿದ್ದು ಮೆಗ್ನೀಷಿಯಮ್ ಆಕ್ಸೈಡ್ ಆಗ್ತಾ ಇರತ್ತೆ ಅಲ್ವಾ ಅದಕ್ಕೋಸ್ಕರ ಇದು ಈ ಪ್ಲಾಸ್ಟಿಕ್ನ ನಾವು ಏನು ಹೇಳ್ತೀವಿ ದೀಸ್ ಆರ್ ನಾನ್ ರಿಯಾಕ್ಟಿವ್ ಹಾಗೆ ಇವು ಲೈಟ್ ವೇಟ್ ಇರುತ್ತೆ ಹಾಗೆ ಸ್ಟ್ರಾಂಗ್ ಇರುತ್ತೆ ಜೊತೆಗೆ ಡ್ಯೂರಬಲ್ ಅಂದರೆ ಹೆಚ್ಚು ದಿನ ನಾವು ಬಾಳಿಕೆ ಮಾಡಬಹುದು ಅದನ್ನು ಹಾಗೆ ದೀಸ್ ಆರ್ ಪೂರ್ ಕಂಡಕ್ಟರ್ಸ್ ನಂತರ ನೋಡೋದಾದರೆ ಇವುಗಳನ್ನು ನಾವು ಆಗಲೇ ನಾನು ಹೇಳಿದಾಗೆ ಫ್ರೈಯಿಂಗ್ ಪ್ಯಾನ್ಗಳಲ್ಲಿ ಈಗ ದೋಸೆ ಹೆಂಚು ದೀಸ್ ಆರ್ ಫ್ರೈಯಿಂಗ್ ಪ್ಯಾನ್ ಹಾಗೆ ಮೈಕ್ರೋವೇವ್ ಓವನ್ಗಳಲ್ಲಿ ಕುಕ್ ವೇವ್ಸ್ ಕುಕ್ವೇರ್ಸ್ಗಳಲ್ಲಿ ಅದರಲ್ಲಿ ಏನು ಮಾಡಿರ್ತಾರೆ ಅಂದರೆ ಟೆಫ್ಲಾನನ್ನು ಯೂಸ್ ಮಾಡಿರ್ತಾರೆ ಅಲ್ಲಿ ಅವರು ಮೆನ್ಷನ್ ಮಾಡ್ತಿದ್ದಾರೆ ಅಂತಂದರೆ ಟೆಫ್ಲಾನನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿ ಅವರು ಮೆನ್ಷನ್ ಮಾಡಿದ್ದಾರೆ ಅಂತಂದರೆ ಅಂಥದ್ದನ್ನು ನೀವು ಸ್ಪೆಸಿಫಿಕ್ ಆಗಿ ನೆನ್ಪಿಟ್ಕೋಬೇಕು ಕುಕ್ವೇರ್ಸ್ಗಳಲ್ಲಿ ಟೆಫ್ಲಾನನ್ನು ಯೂಸ್ ಮಾಡ್ತಿದ್ದಾರೆ ನಂತರ ಫೈರ್ ಪ್ರೂಫ್ ಪ್ಲಾಸ್ಟಿಕ್ಗಳನ್ನು ನಾನು ಆಗಲೇ ಹೇಳಿದಾಗೆ ಅನ್ನು ಅಲ್ಲಿ ಯೂಸ್ ಮಾಡಿರ್ತಾರೆ ಮೆಲಾಮಿನ್ ಮೆಲಮೈನ್ ಆರ್ ಮೆಲಮಿನ್ ಎನ್ ಎನಿಥಿಂಗ್ ಯಾವ ರೀತಿ ಏನಾದರೂ ನೀವು ಪ್ರೊನೌನ್ಸ್ ಮಾಡಿ ಪ್ಲಾಸ್ಟಿಕ್ ಕೋಟಿಂಗ್ಗಳನ್ನು ಯೂಸ್ ಮಾಡಿರ್ತಾರೆ ಬಿಕಾಸ್ ದೇ ಆರ್ ಫ್ಲೇಮ್ ರೆಸಿಸ್ಟೆಂಟ್ ಫ್ಲೇಮ್ ಅಂತಂದರೆ ಇಲ್ಲಿ ನೀವು ಕ್ಯಾಂಡಲ್ ಫ್ಲೇಮ್ಗಳನ್ನು ನೋಡ್ಬೋದಲ್ವ ಅವುಗಳ ರೀತಿ ಫ್ಲೇಮ್ಗೂ ಹಾಗೆ ಒಂದು ನಾವು ಬೆಂಕಿ ಅಂತ ಏನು ಕರಿತೀವಲ್ವ ಅದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಅದನ್ನು ಸಹಿತ ತಿಳ್ಕೊಳ್ಳಿ ಮುಂದಿನ ಚಾಪ್ಟರ್ಸ್ಗಳಲ್ಲಿ ಬರುತ್ತೆ ಅದನ್ನು ನಾನು ಹೇಳ್ತೀನಿ ಯಾಕೆ ಅದನ್ನು ನೀವು ತಿಳ್ಕೊಳ್ಬೇಕು ಹೇಳಿ ನೆಕ್ಸ್ಟ್ ಪ್ಲಾಸ್ಟಿಕ್ ಆ್ಯಂಡ್ ಎನ್ವಿರಾನ್ಮೆಂಟ್ ಹಾಗಿದ್ರೆ ಈಗ ಯೂಸಸ್ನ ತಿಳ್ಕೊಂಡಾದ್ಮೇಲೆ ಇದರಿಂದ ಹಾನಿಕಾರಕ ಈಗ ನಾವು ಇವಾಗ ಪ್ಲಾಸ್ಟಿಕ್ ಐಟಮ್ಸ್ಗಳನ್ನು ಯೂಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀವಿ ಹಾಗಿದ್ರೆ ಅದರಿಂದ ಆಗುವಂತಹ ಒಂದು ಡಿಸ್ಅಡ್ವಾಂಟೇಜಸ್ಗಳು ಏನೇನು ಅದನ್ನು ತಿಳ್ಕೊಬೇಕಲ್ವಾ ಮೆಟೀರಿಯಲ್ಸ್ ವಿಚ್ ಗೆಟ್ಸ್ ಡಿಕಾಂಪೋಸ್ ಥ್ರೂ ನ್ಯಾಚುರಲ್ ಪ್ರೋಸೆಸ್ ಬೈ ಆ್ಯಕ್ಷನ್ ಆಫ್ ಬ್ಯಾಕ್ಟೀರಿಯಾ ಅದನ್ನು ನಾವು ಬಯೋಡಿಗ್ರೇಡಬಲ್ ಅಂತೀವಿ ಈಗ ಸಿಂಪಲ್ ಎಕ್ಸಾಂಪಲ್ ಅಂತಂದರೆ ಮನುಷ್ಯ ಇವಾಗ ಯಾವುದಾದ್ರೂ ಪ್ರಾಣಿ ಆಗಿರ್ಬೋದು ಮನುಷ್ಯ ಬೇಡ ಒಂದು ಪ್ರಾಣಿ ತೊಗೊಳ್ಳೋಣ ಯಾವುದಾದ್ರೂ ಮನುಷ್ಯನ ಒಬ್ಬ ಒಂದು ಪ್ರಾಣಿನೇ ಹೌದು ಈಗ ಯಾವುದೋ ಒಂದು ಪ್ರಾಣಿ ನಿಮಗೆ ಒಂದು ಸುತ್ತಮುತ್ತ ನೋಡುವಂಥ ಯಾವುದೋ ಒಂದು ಪ್ರಾಣಿನ ತಗೊಳ್ಳಿ ಅದನ್ನು ಅದು ಸತ್ತೋದಾಗ ನಾವು ಏನು ಮಾಡ್ತೀವಿ ಅದನ್ನು ಮಣ್ಣಲ್ಲಿ ಹೂತಾಕ್ತೀವಿ ಅದೇನಾಗುತ್ತೆ ಸ್ವಲ್ಪ ದಿನ ನೀವು ಬಿಟ್ಟು ನೋಡಿದ್ರೆ ಅಲ್ಲಿ ಆ್ಯಕ್ಚುಲಿ ಅದು ಇರೋದಿಲ್ಲ ಏನಾಗಿರುತ್ತೆ ಮಣ್ಣಲ್ಲಿ ಅದು ಕೊಳಿತು ಹೋಗಿರುತ್ತೆ ಅಂದರೆ ಏನಾಗ್ತಿದೆ ಅಲ್ಲಿ ನೀವು ಸೈನ್ಸ್ ಸ್ಟೂಡೆಂಟ್ಸ್ ಆಗಿದ್ರಿ ಅಂತಂದರೆ ಇಷ್ಟೇ ನಿಮ್ಮ ಆನ್ಸರ್ ಆಗಿರಬಾರ್ದು ಏನಾಗಿರಬೇಕಾಗಿದ್ರೆ ಮಣ್ಣಲ್ಲಿರುವಂತಹ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಅಥವಾ ಮೈಕ್ರೋಬ್ಸ್ಗಳು ಸೂಕ್ಷ್ಮಣ ಜೀವಿಗಳು ಏನು ಮಾಡ್ತಿದೆ ಆ ಜೀವಿಯಲ್ಲಿರುವಂತಹ ಅಂದರೆ ಯಾವುದೋ ಒಂದು ಪ್ರಾಣಿಯ ಜೀವಿಯಲ್ಲಿರುವಂತಹ ಆ ನ್ಯೂಟ್ರಿಯೆಂಟ್ಸ್ಗಳನ್ನು ಪೋಷಕಾಂಶಗಳನ್ನು ಏನು ಮಾಡ್ತಿದೆ ಅದು ತನ್ ತೊಗೋತಾ ಇದೆ ಅದು ತಿಂತಾ ಇದೆ ಅದರ ಒಂದು ಲೈಫ್ ಸ್ಟೈಲ್ಗೆ ತಗೋತಾ ಇದೆ ಅದು ಜೀವ ಮಾಡ್ಬೇಕು ಜೀವನ ಮಾಡಬೇಕಲ್ವ ಅದಕ್ಕೋಸ್ಕರ ಅಂತಹ ಒಂದು ಪ್ರೋಸೆಸ್ನ ನಾವೇನಂತ ಕರಿತೀವಿ ಬಯೋಡಿಗ್ರೇಡಬಲ್ ಅಂತೀವಿ ಅಂದರೆ ಯಾವ ಒಂದು ಮೆಟೀರಿಯಲ್ ಒಂದು ವಸ್ತು ಮಣ್ಣಿನ ಜೊತೆ ಸೇರಿಕೊಂಡಾಗ ಅಥವಾ ಬ್ಯಾಕ್ಟೀರಿಯಾ ಇಂದ ಅದು ತಿನ್ನಲ್ಪಟ್ಟಾಗ ಬೈ ದ ಆ್ಯಕ್ಷನ್ ಆಫ್ ದ ಬ್ಯಾಕ್ಟೀರಿಯಾದಿಂದ ಏನಾಗ್ತಿದೆ ಅದು ಕೊಳಿತಾ ಇದೆ ಅಂತಂದರೆ ಡಿಕಾಂಪೋಸ್ ಆಗ್ತಿದೆ ಅಂತಂದರೆ ಅಂತಹ ವಸ್ತುಗಳನ್ನು ನಾವು ಬಯೋಡಿಗ್ರೇಡಬಲ್ ಮೆಟೀರಿಯಲ್ಸ್ ಅಂತ ಹೇಳಿ ಕರಿತೀವಿ ಹಾಗಾದರೆ ಇಂತಹ ವಸ್ತುಗಳನ್ನು ನಾವು ಯೂಸ್ ಮಾಡಬೇಕಾ ಹೌದು ಯೂಸ್ ಮಾಡಬೇಕು ಯಾಕೆ ಅಂತಂದರೆ ಎಲ್ಲ ವಸ್ತುಗಳು ಯಾವ ವಸ್ತುಗಳು ಮಣ್ಣಿನಲ್ಲಿ ಕೊಳಿತವೋ ಅಂತಹ ವಸ್ತುಗಳನ್ನು ನಾವು ಯೂಸ್ ಮಾಡಿದ್ವಿ ಅಂತಂದರೆ ಆ ವಸ್ತುಗಳು ಎನ್ವಿರಾನ್ಮೆಂಟಿಗೆ ಹೆಲ್ಪ್ಫುಲ್ ಆಗಿರ್ತವೆ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಆಗಿರುತ್ತೆ ಯಾಕೆ ಅಂತಂದರೆ ನ್ಯೂಟ್ರಿಯೆಂಟ್ ಸಿಕ್ತು ಮತ್ತು ಅದು ರೀಪ್ಲೇಸ್ ಆಯಿತು ಈ ನಾನ್ ಬಯೋಡಿಗ್ರೇಡಬಲ್ ವಸ್ತುಗಳು ಅಂದರೆ ಯಾವ ವಸ್ತು ಬೈ ದ ಆ್ಯಕ್ಷನ್ ಆಫ್ ಬ್ಯಾಕ್ಟೀರಿಯಾ ಆರ್ ಎನಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅವುಗಳಿಂದ ಅದು ಕೊಳೆಯೋದಿಲ್ವೋ ಡಿಕಾಂಪೋಸ್ ಆಗೋದಿಲ್ವೋ ಅಂತಹ ವಸ್ತುಗಳನ್ನು ನಾವು ನಾನ್ ಬಯೋಡಿಗ್ರೆಡಬಲ್ ಹೇಳಿ ಕರಿತೀವಿ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತಂದರೆ ಅದೇ ಪ್ಲಾಸ್ಟಿಕ್ ಈ ಪ್ಲಾಸ್ಟಿಕ್ ಏನಾಗ್ತಿದೆ ಅಂದರೆ ನಾವು ಮಣ್ಣಿನಲ್ಲಿ ಹುಟ್ಟಾಕ್ದೋ ಅಥವಾ ಎಲ್ಲೋ ಒಂದು ಕಡೆ ಬಿಸಾಕಿರ್ತೀವಿ ಅದು ಏನಾಗುತ್ತೆ ಕೊಳೆಯೋದಿಲ್ಲ ಕೊಳಿದೇ ಇರೋ ಕಾರಣ ಅದು ಎನ್ವಿರಾನ್ಮೆಂಟಲ್ಲಿ ಫಾರ್ ಲಾಂಗ್ ಡೇಸ್ ಅದು ತುಂಬ ದಿನ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಕೇವಲ ಬಯೋಡಿಗ್ರೇಡಬಲ್ ಹೇಳಿ ಬಂದಾಗ ಅಲ್ಲಿ ಉಲನ್ ಕ್ಲಾತ್ಸ್ಗಳಾಗಿರ್ಬೋದು ಉಲನ್ ಕ್ಲಾತ್ಸ್ ಅಂತ ಹೇಳಿ ಬಂದಾಗ ಇಟ್ ಈಸ್ ನ್ಯಾಚುರಲ್ ಫೈಬರ್ ಅಲ್ವಾ ಅದಕ್ಕೋಸ್ಕರ ಉಲನ್ ಕ್ಲಾತ್ಸ್ ಏನಾಗುತ್ತೆ ಅದು ಬಯೋಡಿಗ್ರೇಡಬಲ್ ಆಗಿರುತ್ತೆ ಕೊಳಿಯುತ್ತೆ ಅದು ವಸ್ತು ಹಾಗೆ ವುಡ್ ಆಗಿರ್ಬೋದು ಹಾಗೆ ಕಾಟನ್ ಕ್ಲಾತ್ಸ್ ಪೇಪರ್ ಇವೆಲ್ಲವೂ ಸಹಿತ ಮಣ್ಣಿನಲ್ಲಿ ಕೊಳಿಯುತ್ತೆ ಅಥವಾ ಎನ್ವಿರಾನ್ಮೆಂಟಲ್ಲಿ ಕೊಡಿಯುತ್ತೆ ಅದಕ್ಕೆ ನಾವು ಸಪೋರ್ಟ್ ಅಂದರೆ ಅದಕ್ಕೆ ಸಿಚ್ಯುವೇಶನ್ ಕ್ರಿಯೇಟ್ ಮಾಡಿರಬೇಕಷ್ಟೇ ನಾವು ನಂಬರ್ ಆಫ್ ಡೇಸ್ ಅದೇನು ತಗೊಳುತ್ತಲ್ಲ ಡಿಕಾಂಪೋಸ್ ಆಗೋಕ್ಕೆ ಅದರ ಒಂದು ರೇಟ್ ಕಡಿಮೆನೇ ಕೆಲವೊಂದು ಜಾಸ್ತಿ ಇರುತ್ತೆ ಕೆಲವೊಂದು ಕಡಿಮೆ ಇರುತ್ತೆ ಆದರೆ ಒಂದಲ್ಲ ಒಂದು ದಿನ ಇವೆಲ್ಲವೂ ಸಹಿತ ಮಣ್ಣಿನಲ್ಲಿ ಕೊಳೆಯುವಂಥ ವಸ್ತುಗಳೇ ಆದರೆ ಈ ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ಟಿನ್ ಬಾಟಲ್ಸ್ಗಳನ್ನು ನೋಡಿರ್ತೀರಾ ಅಥವಾ ಅಲ್ಯೂಮಿನಿಯಮ್ ಕ್ಯಾನ್ಸ್ಗಳನ್ನು ನೋಡಿರ್ತೀರ ಇವುಗಳೆಲ್ಲವೂ ಏನಾಗಿರುತ್ತೆ ಅಂದರೆ ಎಷ್ಟು ದಿನ ಆದರೂ ಸಹಿತ ಇವು ಮಣ್ಣಿನಲ್ಲಿ ಅಥವಾ ನಮ್ಮ ಎನ್ವಿರಾನ್ಮೆಂಟಲ್ಲಿ ಅದು ಕೊಳೆಯೋದಿಲ್ಲ ಅದಕ್ಕೋಸ್ಕರ ಇವುಗಳನ್ನು ನಾವು ನಾನ್ ಬಯೋಡಿಗ್ರೇಡಬಲ್ ಗುಂಪಿಗೆ ಸೇರಿಸ್ತಾ ಇದ್ದೀವಿ ಹಾಗಾದರೆ ಈ ಪ್ಲಾಸ್ಟಿಕ್ಗಳನ್ನು ನಾವು ಏನಂತ ಕರಿಬೋದು ದೀಸ್ ಆರ್ ದ ನಾಟ್ ಎನ್ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಆರ್ ಎಕೋ ಫ್ರೆಂಡ್ಲಿ ಅಂತ ಹೇಳಿ ಕರಿಬೋದು ಹಾಗೆ ಇವುಗಳನ್ನು ನಾವು ಪಾಯ್ಸನಸ್ ಗ್ಯಾಸ್ ಇವು ರಿಲೀಸ್ ಮಾಡುತ್ತೆ ಅಂತಲೂ ಹೇಳ್ತೀವಿ ಅದಕ್ಕೋಸ್ಕರನೇ ಹೊಸ ಲೈಫ್ ಸ್ಟೈಲನ್ನು ಕೊಟ್ಟಿದ್ದಾರೆ ಅದೇ ಈ ಫೈವ್ ಆರ್ ಕಾನ್ಸೆಪ್ಟ್ ಐದು ಆರ್ ಕಾನ್ಸೆಪ್ಟ್ ಏನದು ಅಂತಂದರೆ ಒಂದು ಆರ್ ರೆಡ್ಯೂಸನ್ನು ಹೇಳುತ್ತೆ ಅಂದರೆ ಮಿತವಾಗಿ ಬಳಸಬೇಕು ಪ್ಲಾಸ್ಟಿಕ್ಕನ್ನು ಅಂತ ಹೇಳ್ತಾರೆ ಹಾಗೆ ರೀಯೂಸ್ ಈಗ ಆಲ್ರೆಡಿ ಪ್ಲ್ಯಾಸ್ಟಿಕನ್ನು ಯೂಸ್ ಮಾಡಿರೋದನ್ನು ಮತ್ತೆ ಪುನಃ ಯೂಸ್ ಮಾಡಿ ಅಂತ ಹೇಳ್ತಾರೆ ಹಾಗಂತ ತುಂಬ ಕೊಳೆಯ ಇದ್ದಿರೋಂಥದ್ದನ್ನು ಅಥವಾ ಎಣ್ಣೆಮಯ ಆಗಿರುವಂತಹ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಅಂಥವುಗಳನ್ನು ಯೂಸ್ ಮಾಡೋದಲ್ಲ ಕ್ಲೀನ್ ಇರಬೇಕು ಆದರೆ ಅವುಗಳನ್ನು ನಾವು ಏನು ನಾವೀಗ ಆಲ್ರೆಡಿ ಈಗ ಥರ್ಮೋ ಅಂತ ಹೇಳ್ತಿದ್ವಲ್ಲ ಅಂಥ ಪ್ಲಾಸ್ಟಿಕ್ಗಳನ್ನು ರೀಯೂಸ್ ಮಾಡೋದಕ್ಕೆ ನಾವು ಸಪೋರ್ಟ್ ಮಾಡಬೇಕು ರೀಸೈಕಲ್ ಮಾಡೋದು ಹೋಗ್ಬೇಕು ಮರುಚಕ್ರೀಕರಣವಾಗಿ ಮಾಡಬೇಕು ಹಾಗೆ ಅದನ್ನು ನಾವು ರೀಕವರ್ ಮಾಡಬೇಕು ಜೊತೆಗೆ ರೆಫ್ಯೂಸ್ ಇಟ್ ಈಸ್ ಅ ಮೇನ್ ಥಿಂಗ್ ಯಾರಾದರೂ ನಿಮಗೆ ಅಂಗಡಿಗೆ ಹೋದಾಗ ರೆಫ್ಯೂ ಈಗ ಪ್ಲ್ಯಾಸ್ಟಿಕ್ ಬ್ಯಾಗ್ಗಳನ್ನು ಹಾಕಿಕೊಡ್ತಿದ್ದಾರೆ ಅಂತಂದರೆ ನೀವೇನು ಮಾಡಬೇಕು ಫಸ್ಟ್ ಅಂತಂದರೆ ಅದನ್ನು ನೀವು ರೆಫ್ಯೂಸ್ ಮಾಡಬೇಕು ಬೇಡ ನಾನು ತಂದಿದ್ದೀನಿ ಬಟ್ಟೆ ಬ್ಯಾಗ್ ಅಥವಾ ಅಲ್ಲಿ ಬಟ್ಟೆ ಬ್ಯಾಗ್ ಎಲ್ಲೋ ಇತ್ತು ಅಂದರೆ ದುಡ್ಡು ಕೊಟ್ಟು ನೀವು ಅದನ್ನು ಕೊಂಡ್ಕೋಬೇಕು ಪ್ಲ್ಯಾಸ್ಟಿಕ್ ಬ್ಯಾಗನ್ನು ಕೊಡ್ತಿದ್ದಾರೆ ಅಂದರೆ ಅದನ್ನು ಫಸ್ಟ್ ನೀವೇನು ಮಾಡಬೇಕು ರೆಫ್ಯೂಸ್ ಮಾಡಬೇಕು ಫಸ್ಟ್ ಸ್ಟೆಪ್ ಆ್ಯಕ್ಚುಲಿ ರೆಫ್ಯೂಸ್ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಹೇಳಿ ನನ್ನ ಒಪಿನಿಯನ್ ರೆಫ್ಯೂಸ್ ಮಾಡಿದ್ಮೇಲೆ ಉಳಿದಿದ್ದನ್ನು ನಾವು ಆಟೋಮೆಟಿಕ್ಕಾಗಿ ಮಾಡ್ತಾ ಬರ್ತೀವಿ ಅದಕ್ಕೋಸ್ಕರನೇ ಫಸ್ಟು ರೆಫ್ಯೂಸ್ ಮಾಡ್ಕೊಳೋದಕ್ಕೆ ಕಲೀರಿ ಪ್ಲ್ಯಾಸ್ಟಿಕ್ ಬ್ಯಾಗ್ಸ್ಗಳನ್ನು ಯೂಸ್ ಮಾಡೋದನ್ನು ನಿಲ್ಲಿಸಿ ಒಂದು ಸಿಂಪಲ್ ಎಕ್ಸಾಂಪಲ್ ಅಂತಂದರೆ ಯಾವುದಾದ್ರೂ ಒಂದು ಹಸುನೋ ಕರುನೋ ಏನೋ ಒಂದು ಈ ಪ್ಲ್ಯಾಸ್ಟಿಕ್ ಸೊಪ್ಪು ತಿಂತ ತಿಂತ ಪ್ಲಾಸ್ಟಿಕ್ಕನ್ನು ತಿಂತು ಅಂತಂದರೆ ಇಂಥ ಕೇಸ್ಗಳು ಆ್ಯಕ್ಚುಲಿ ಆಗಿದ್ದಾವೆ ಅದನ್ನು ತಿಂದಾಗ ಆ್ಯಕ್ಚುಲಿ ಈ ಪ್ಲ್ಯಾಸ್ಟಿಕ್ ಏನಾಗುತ್ತೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿ ನಮ್ಮದಾಯ್ತು ಅಥವಾ ಅನಿಮಲ್ಸ್ ರುಮಿನೆಂಟ್ಸ್ಗಳಾಗಿರ್ಬೋದು ಅವುಗಳಲ್ಲೂ ಸಹಿತ ರುಮಿನೆಂಟ್ಸ್ ಅಂತ ಅಂದರೆ ಏನಂತ ನೆನಪಿದೆ ಅಂತ ಅನ್ಕೊತೀನಿ ಯಾಕಂದರೆ ನನ್ನ ವೀಡಿಯೋಗಳಲ್ಲೇ ನಾನು ನಿಮಗೆ ಹೇಳಿದ್ದೀನಿ ಅಲ್ಲೂ ಸಹಿತ ಏನಾಗಿರುತ್ತೆ ಈ ಡೈಜೆಷನ್ ಒಂದು ಪ್ರೋಸೆಸ್ಸಲ್ಲಿ ಈ ಪ್ಲ್ಯಾಸ್ಟಿಕ್ಗಳು ಅದು ಡೈಜೆಸ್ಟ್ ಆಗೋದಿಲ್ಲ ಅಬ್ಸಾರ್ಬ್ಷನ್ ಆಗೋದಿಲ್ಲ ಅದಕ್ಕೋಸ್ಕರನೇ ನಾವು ಈಗ ಈ ಹಸುವಿನ ತಿಂದಾಗ ಅಲ್ಲಿ ಡೈಜೆಷನ್ ಇರೋ ಕಾರಣ ಅದು ಹಾಗೆ ಇರುತ್ತೆ ಅದರಿಂದ ಆ ಹಸುವಿನ ಪ್ರಾಣನೇ ಹೋಗೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರನೇ ಪ್ಲೀಸ್ ಎಲ್ಲರೂ ಸಹಿತ ಪ್ಲ್ಯಾಸ್ಟಿಕ್ಕನ್ನು ನಿಷೇಧ ಮಾಡಿ ಅದನ್ನು ಯೂಸ್ ಮಾಡಬೇಡಿ ರೆಫ್ಯೂಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೇಗ ನೋಟಿಫೈ ಆಗಿ